ಮಹಿಳೆಯರ ಕಾರ್ಯಕ್ಷಮತೆ ಹಾಗೂ ಕಾರ್ಯದಕ್ಷತೆಯನ್ನು ಪರಿಚಯಿಸುವ ಉದ್ದೇಶದಿಂದ ನೈಋತ್ಯ ರೈಲ್ವೆ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ ವಿಭಾಗದಿಂದ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಮಹಿಳೆಯರ ಸಾಮರ್ಥ್ಯವನ್ನು ಪ್ರದರ್ಶಿಸುವ ನಿರ್ದೇಶನಕ್ಕೆ ಈ ಮಹಿಳಾ ದಿನಾಚರಣೆ ಸಾಕ್ಷಿಯಾಗಿತ್ತು. ಎಲ್ರಿಗೂ ನಮಸ್ಕಾರ. ಇವತ್ತು ಮಹಿಳಾ ದಿನಾಚರಣೆಯಿಂದ ಆಚರಿಸೋದಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ. ಹುಬ್ಳಿಯಿಂದ ಕಾರಟಗಿವರೆಗೂ ಫುಲ್ ವಿಮನ್ ಸ್ಪೆಷಲ್ ಟ್ರೈನ್ ಹೋಗ್ತಾ ಇದೆ. ಎಲ್ಲ ಮಹಿಳಾ ಸಿಬ್ಬಂದಿನೇ ಕೆಲಸ ಮಾಡ್ತಾ ಇದ್ದೀವಿ. ಲೋಕೋ ಪೈಲಟಿಂದ ಹಿಡಿದು ಗಾರ್ಡ್ವರೆಗೂ ಟಿಕೆಟ್ ಕಲೆಕ್ಟರ್ಸು ಎಲ್ಲರೂ ಮಹಿಳೆಯರೇ ಇದ್ದಾರೆ. ಅದೇ ಇವತ್ತಿನ ವಿಮೆನ್ಸ್ ಡೇ ಸ್ಪೆಷಲ್ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನಲ್ಲಿ. ಅದರಲ್ಲಿ ನಾನು ಭಾಗಿಯಾಗಿರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಿಂದ ಮಹಿಳಾ ಲೋಕೋ ಪೈಲಟ್, ಮಹಿಳಾ ಟಿಕೆಟ್ ಪರಿಶೀಲಕರು, ಮಹಿಳಾ ಆರ್ಪಿಎಫ್, ಮಹಿಳಾ ಸ್ಟೇಷನ್ ಮಾಸ್ಟರ್ ಹೀಗೆ ಎಲ್ಲರೂ ಭಾಗವಹಿಸುವ ಮೂಲಕ ಹುಬ್ಬಳ್ಳಿಯಿಂದ ಕಾರಟಗಿವರೆಗೆ ಮಹಿಳೆಯರ ರೈಲನ್ನು ಚಲಾಯಿಸಿದರು. ಇಂತಹ ಕಾರ್ಯಕ್ರಮಕ್ಕೆ ವಾಣಿಜ್ಯ ನಗರ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಸಾಕ್ಷಿಯಾಗಿದೆ. ಇನ್ನು ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಯರೇ ಚಲಾಯಿಸುತ್ತಿದ್ದು ಮಹಿಳೆಯ ನೇತೃತ್ವದ ರೈಲಿಗೆ ನೈಋತ್ಯ ರೈಲ್ವೆ ವಲಯದ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಜೀವ್ ಕಿಶೋರ್ ಚಾಲನೆ ನೀಡಿದರು. ನೈಋತ್ಯ ರೈಲ್ವೆ ವಲಯದಲ್ಲಿ ಮಹಿಳೆಯರಿಗಾಗಿಯೇ ವಿಶೇಷವಾಗಿ ಆಚರಣೆ ಮಾಡುತ್ತಿರುವ ಈ ಕಾರ್ಯಕ್ರಮ ಸಾಕಷ್ಟು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಯಿತು. ಎಲ್ಲೆಂದರಲ್ಲೇ ಮಹಿಳೆಯರೇ ಕಾಣಿಸಿಕೊಂಡಿದ್ದು ನಿಜಕ್ಕೂ ರೈಲ್ವೆ ನಿಲ್ದಾಣದ ಮೆರುಗನ್ನು ಹೆಚ್ಚಿಸಿತ್ತು. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಡೀ ವಿಶ್ವದಲ್ಲೇ ಆಚರಿಸಲಾಗ್ತದೆ. ಅದೇ ರೀತಿ ನಮ್ಮ ರೈಲ್ವೆದಲ್ಲೂ ಕೂಡ ನಾವು ಆಚರಿಸ್ತಾ ಇದ್ದೀವಿ. ಇವನ್ ನಮ್ಮ ರೈಲ್ವೆದಲ್ಲಿ ಒಂದು ಲೋಕೋದಿಂದ ಹಿಡಿದು ಪ್ರತಿಯೊಂದು ಸೆಕ್ಷನಲ್ಲೂ ಮಹಿಳೆಯರೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೇ ಇವತ್ತಿನ ಇಲ್ಲಿನ ವಿಶೇಷವಾಗಿ ನಾವೆಲ್ಲರೂ ಇಲ್ಲಿ ಬಂದ್ಗೂಡಿದ್ದೀವಿ. ಒಂದು 50 ಜನ ಇದ್ದೀವಿ ಸರ್. ಇವಾಗ ಅಂದರೆ ವರ್ಕಿಂಗ್ ಲೇಡೀಸು ಜಾಸ್ತಿ ಇದ್ದಾರೆ, ಬಟ್ ಈಗ ಪ್ರೆಸೆಂಟ್ ನಾವು ಒಂದು 50 ಜನ ಇಲ್ಲಿ ಇದ್ದೀವಿ ಸರ್. ಪ್ರತಿಯೊಂದು ಸೆಕ್ಷನಲ್ಲಿರೋರು ಒಬ್ಬೊಬ್ಬರು ಬಂದಿದ್ದೀವಿ ಸರ್. ನಮಗಂತೂ ಸ್ಪೆಷಲಿ ನಮ್ಮ RPF ಇದರಲ್ಲಂತೂ ಲೇಡೀಸಿಗೆ ಸ್ಪೆಷಲಾಗಿ ಎಸ್ಕೌಟ್ ಹಾಕಿರ್ತಾರೆ. ಮಹಿಳೆಯರಿಗೋಸ್ಕರನೇ ಸ್ಪೆಷಲಿ ಆಗಿ ಮೇರಿ ಸಹೇಲಿ ಅಂತ ಹೇಳಿ ಕೂಡ ಒಂದು ಲಾಂಚ್ ಮಾಡಿದ್ದೀವಿ RPF ಅಲ್ಲಿ. ಅಂದರೆ ಲೇಡೀಸ್ ಸೇಫ್ ಆಗಿ ಜರ್ನಿ ಮಾಡಲಿ ಅಂತ ಖುಷಿ ಆಗ್ತಾ ಇದೆ ಸರ್.